ಓಂ ಭಗವತೆ ವಿಷ್ಣು ಮಾಯಿ ನಮೋ ನಮಃ ನಮ್ಮ ನ್ಯಾಷನಲ್ ಚಾನೆಲ್ನಲ್ಲಿ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ವಿಶೇಷದಾಯಕವಾಗಿರತಕ್ಕಂಥದ್ದು ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ಕಟಕ ರಾಶಿ ಯಾಕಂತ ಹೇಳಿದರೆ ಕಟಕ ರಾಶಿ ಅಂತಕ್ಕಂಥದ್ದು ಯಾವುದೆಲ್ಲ ಅದೃಷ್ಟಗಳಿದೆ ಮತ್ತೆ ಯಾವ ಅವರ ಗುಣ ಸ್ವಭಾವಗಳೇನು ಅಂತಕ್ಕಂಥದ್ದು ಬಗ್ಗೆ ಎಲ್ಲವೂ ತಿಳಿಸಿಕೊಡ್ತೇನೆ ಮೊದಲಿಗೆ ನೋಡಿ ಕಟಕ ರಾಶಿಗೆ ರಾಶಾಧಿಪತಿ ಬಂದು ಚಂದ್ರ ಚಂದ್ರ ಅಂತ ಹೇಳಿದ್ರೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಗ್ರಹ ಹಾಗೆ ವಿಶೇಷವಾಗಿ ಜಲಚರ ಗ್ರಹ ಐತೆ ಆ ಕಾರಣದಿಂದ ವಿಶೇಷವಾಗಿರ್ತಕ್ಕಂಥ ಗುಣ ಸ್ವಭಾವಗಳು ಮತ್ತು ಅವರ ಅದೃಷ್ಟಗಳನ್ನ ಹೇಗೆಲ್ಲ ಇರ್ತದೆ ಅಂತಕ್ಕಂಥ ಈ ಸಂಚಿಕೆಯಲ್ಲಿ ತಿಳಿಸೋಣ ನೋಡಿ ಪ್ರಮುಖವಾಗಿ ಇವರಿಗೆ ಅದೃಷ್ಟ ಬಂದು ವಿಶೇಷ ಯಾವ ದಿಕ್ಕು ಆಗ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಾಗ ಪ್ರಮುಖವಾಗಿ ಬಂದು ಅದೃಷ್ಟದ ದಿಕ್ಕು ಯಾವುದಂತ ಹೇಳಿದರೆ ಉತ್ತರ ದಿಕ್ಕು ಆಗುತ್ತೆ ಯಾಕಂದರೆ ಉತ್ತರ ಭಾಗ ಉತ್ತರ ಭಾಗ ಉತ್ತರ ಬಾಗಿಲು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು ನಂದಿ ದಿಕ್ಕು ಅಂತ ನಾವು ಕರಿತೇವೆ ಇದು ಬಹಳಷ್ಟು ಕೂಡ ಅದೃಷ್ಟ ತರತಕ್ಕಂಥದ್ದು ಹಾಗೆ ವಿಶೇಷವಾಗಿ ಅದೃಷ್ಟವಾದ ಇರತಕ್ಕಂಥದ್ದು ರತ್ನ ಇವರಿಗೆ ಯಾಕಂತ ಹೇಳಿದರೆ ಅದೃಷ್ಟ ರತ್ನ ಅಂತಕ್ಕಂಥದ್ದು ಮುತ್ತು ಅಂತ ನಾವು ಕರಿತೇವೆ ಯಾರೆಲ್ಲವೂ ಕೂಡ ರಿಂಗ್ನಲ್ಲಿ ಧರಿಸ್ತಕ್ಕಂಥದ್ದು ಈ ಕಟಕ ರಾಶಿಯವರು ಪ್ರಮುಖವಾಗಿ ಮುತ್ತನ್ನು ಧರಿಸ್ತಕ್ಕಂಥದ್ದು ಬಹಳ ಅದೃಷ್ಟ ಬದಲಾವಣೆಯನ್ನು ತರ್ತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗೆ ಅದೃಷ್ಟವಾಗಿರ್ತಕ್ಕಂಥದ್ದು ಸಂಖ್ಯೆ ಏಳು ನಾಲ್ಕು ಈ ಸಂಖ್ಯೆಯಲ್ಲ ಅವರು ಮೊಬೈಲ್ ನಂಬರಲ್ಲಾಗಿರ್ಬೋದು ಇಲ್ಲ ವೆಹಿಕಲ್ ನಂಬರಲ್ಲಾಗಿರ್ಬೋದು ಬಳಸೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಗಳ ಕಾಣ್ ಕಾಣ್ತಕ್ಕಂಥ ಆಗುತ್ತೆ ಹಾಗೆ ಇವರಿಗೆ ಅದೃಷ್ಟವಾದ ದಿನಾಂಕಗಳು ಯಾಕಂತ ಹೇಳಿದ್ರೆ ನಿಮ್ಮ ಶುಭ ಕಾರ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಹಳಷ್ಟು ಅಭಿವೃದ್ಧಿದಾಯಕವಾಗಿ ಮುಖ್ಯ ಮುಖ್ಯವಾದ ಕೆಲಸಗಳನ್ನು ಮಾಡಲಿಕ್ಕೆ ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಬಹಳ ಪ್ರಮುಖವಾಗಿರ್ತಕ್ಕಂಥ ಅದೃಷ್ಟ ಬರ್ತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗೆ ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಯಾಕಂತ ಹೇಳಿದರೆ ಕೆಂಪು ಮತ್ತು ಬಿಳಿ ಈ ಎರಡು ಬಣ್ಣ ಆಗಿ ಬರ್ತಕ್ಕಂಥದ್ದಾಗಿರುತ್ತೆ ಅದೇ ಬ ಬಣ್ಣಕ್ಕೆ ಸಂಬಂಧಪಟ್ಟಂಥ ವಸ್ತ್ರ ಬಟ್ಟೆಗಳನ್ನು ಧರಿಸ್ಕೊಳ್ಳೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಹಾಗೆ ವಿಶೇಷವಾಗಿ ನೋಡಿ ಇವರಿಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ದಿವಸ ಅದೃಷ್ಟವಾದ ದಿವಸ ಭಾನುವಾರ ಬರ್ತಕ್ಕಂಥದ್ದಾಗುತ್ತೆ ಆದ ಕಾರಣ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಭಾನುವಾರ ದಿವಸ ಮಾಡೋದ್ರಿಂದ ಬಹಳಷ್ಟು ಇವರ ಅದೃಷ್ಟತನ ಅನ್ನೋದು ಬದಲಾವಣೆಗಳನ್ನು ಕಾಣ್ತಕ್ಕಂಥ ಆಗುತ್ತೆ ಹಾಗೆ ಅದೃಷ್ಟವಾದಂಥ ದೈವ ನೋಡಿ ಯಾಕಂದರೆ ಮಹಾಶಿವ ಯಾಕಂದರೆ ಶಿವ ಬಹಳ ನೀವು ಅನುಗ್ರಹ ನೋಡೋದ್ರಿಂದ ಮತ್ತೆ ದೈವ ಆರಾಧನೆ ಮಾಡೋದ್ರಿಂದ ದೇವ ದರ್ಶನ ಮಾಡೋದ್ರಿಂದ ಸಾಕಲಷ್ಟು ನಿಮಗೆ ಈ ಕಟಕ ರಾಶಿಯವರಿಗೆ ಯಾವನೇ ಸಮಸ್ಯೆಗಳಿದ್ರು ಕೂಡ ಆ ಶಿವನ ಅನುಗ್ರಹ ಬೇ ಬಹಳ ಬೇಗ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಅವರ ಗುಣ ಸ್ವಭಾವಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ಯಾಕಂತ ಹೇಳಿದ್ರೆ ಮೊದಲಿಗೆ ಕಟಕ ರಾಶಿಯವರು ಪ್ರಮುಖವಾಗಿ ಬಂದು ಮಹಾ ಜ್ಞಾನಿಗಳಾಗಿರ್ತಾರೆ ಹಾಗೆ ಬಹಳಷ್ಟು ಚುರುಕುತನದವರಾಗಿರ್ತಾರೆ ಮತ್ತೆ ಬಹಳ ಅಭ್ಯಾಸವಾಗಿರ್ತಕ್ಕಂಥ ಶಿಲಾ ಬಹ ಶಿಲಾವಾಗಿರ್ತಕ್ಕಂಥ ಶಿಲಾಭಾವ ಜೀವಿ ಇವರು ಯಾಕಂದರೆ ಬಹಳ ವಿಶಾಲವಾದ ಮನಸ್ಥಿತಿ ವಿಶಾಲವಾದ ಉಳ್ಳಂತಹ ಭಾವನೆ ಯಾರನ್ನು ತಾರ ತಮ್ಮ್ಯ ಭೇದ ಭಾವಗಳನ್ನು ತಳ್ಳುವಂಥದ್ದಿರುವುದಿಲ್ಲ ಎಲ್ಲ ಸರ್ವತ್ರ ಯಾಮಿತರ ಮನೋಭಾವನೆಗಳನ್ನು ಉಳ್ತಕ್ಕಂಥದ್ದಾಗಿರುತ್ತೆ ಮತ್ತೆ ಅತಿಯಾದ ಬುದ್ಧಿವಂತ ವಿಚಾರವಂತರಾಗಿರ್ತಾರೆ ಅತಿಯಾದ ಬುದ್ಧಿವಂತಿಕೆ ಬಳಸ್ತಕ್ಕಂಥದ್ದು ಕೆಲಸ ಕಾರ್ಯ ಯಾಕಂದರೆ ಇವರಲ್ಲಿ ಯಾವುದನ್ನು ಬೇಕಾದ ಕೆಲಸಗಳನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಐತೆ ಹಾಗೆ ಪ್ರಮುಖವಾಗಿ ನೋಡಿ ಇವರದ್ದೆಲ್ಲವೂ ಕೂಡ ಏನೆಲ್ಲವೂ ಕೂಡ ವಿಶೇಷವಾಗಿ ಅಂತ ಹೇಳಿದ್ರೆ ಇವರಿಗೆ ಕಷ್ಟಪಟ್ಟು ಕೆಲಸಗಳನ್ನ ಮಾಡೋದಂದ್ರೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಬಹಳ ಕಷ್ಟಪಡ್ತಾನೆ ಇರ್ಬೇಕು ವಿಶ್ರಾಂತಿ ಅನ್ನೋದೇ ಸಿಗಬಾರ್ದು ಇವರ ಜೀವನದಲ್ಲಿ ಅಂತಹ ಪ್ರಯತ್ನಗಳನ್ನ ಅನ್ನೋದು ಬಹಳ ಮಾಡ್ತಾನೆ ಇರ್ತಾರೆ ಇವರು ಹಾಗೆ ಇವರ ಜ್ಞಾನ ತಿಳುವಳಿಕೆ ಮತ್ತೆ ವೇದಾಂತ ಪೌರಾಣಿಕ ಶಾಸ್ತ್ರ ಸಂಪ್ರದಾಯ ಇದರಲ್ಲೆಲ್ಲವೂ ಬಹಳ ಚತುರರಾಗಿರ್ತಾರೆ ಇದರಲ್ಲೆಲ್ಲ ಬಹಳ ಆಸಕ್ತಿದವರಾಗಿರ್ತಾರೆ ಆದರೆ ಕೆಲವೊಂದು ಸಂಸಾರದಲ್ಲಿ ಮತ್ತೆ ವಿವಾಹ ವಿಷಯದಲ್ಲಿ ಸಂಸಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಕಾಣತಕ್ಕಂಥದ್ದಾಗುತ್ತೆ ಇವರ ಜೀವನದಲ್ಲಿ ಐತೆ ಈ ತರದೆಲ್ಲ ಇರತಕ್ಕಂಥದ್ದು ಮತ್ತೆ ತುಂಬಾ ಸೌಮ್ಯ ಸ್ವಭಾವದವರು ಯಾಕಂದ್ರೆ ಒಂದು ತರ ಹಸು ಅವರು ಅಂತ ಹೇಳಬಹುದು ಗೋವಿನ ಮನಸ್ಥಿತಿ ಅಂತ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೇಳಬಹುದು ನಿಜವಾಗ್ಲೂ ಹಸುನೇ ಇವರು ಅಂತಹ ಭಾವನೆ ಉಳ್ಳಂಥವ್ರು ಆಗಿರ್ತಾರೆ ಆದ ಕಾರಣ ಅವರ ರಾಶಿಯಲ್ಲಿರತಕ್ಕಂಥ ಅದೃಷ್ಟ ದಿಕ್ಕುಗಳ ಅದೃಷ್ಟ ಸಂಖ್ಯೆಗಳೆಲ್ಲ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಅವರ ಗುಣ ಸ್ವಭಾವಗಳನ್ನು ತಿಳಿಸಿಕೊಟ್ಟಿದ್ದೇನೆ ಆದ ಕಾರಣ ನೀವು ಇನ್ನೇನೆ ನಿಮಗೆ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಕೇರಳ ಅತರವಣ ವೇದದ ಭಗವತಿ ಭದ್ರಕಾಳಿ ಅಮ್ಮನವರ ಬಲಿಷ್ಠ ಪೂಜಾ ವಿಧಿ ವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ